ವಿಲನ್ ನಂತರ ಅರ್ಜುನ್ ಜನೆ ಅವರ ಒಂದು ಕಾಂಬಿನೇಷನ್, ಈಗ ಬಿಟ್ಟಿರೋಂಥ ಸಾಂಗ್ಗಳೆಲ್ಲ ಜನ ಗುಣಗಾಡ್ತಾ ಇದ್ದಾರೆ, ಆ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಸ್ ಜನ ಫ್ರೆಂಡ್, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಅರ್ಜುನ್ ಇಸ್ ಸಮಥಿಂಗ್ ಎಲ್ಸ್. ವಿಲನಲ್ಲೂ ನಂಗೆ ಹಾಡುಗಳು ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಐ ಥಿಂಕ್ ಇದರಲ್ಲಂತೂ ಒಂದು ವಿಲನ್ಕಿಂತ 100% ಜಾಸ್ತಿ ಇಷ್ಟ ಆಗಿದೆ ಹಾಡುಗಳು. ಇಟ್ಸ್ ಎ ಯಂಗ್ ಲವ್ ಸ್ಟೋರಿ ಅಲ್ಲ, ಬೇರೆ ಥರ ಇದೆ. ಲಿಪ್ಲಾಕ್ ಎಲ್ಲ ಇದೆ ಈ ಕಡೆ. ರಚಿತ್ ಅವ್ರಿಗೆ ಸಿಗರೇಟು, ಅದಕ್ಕೆ ಅದೇ ಹೇಳ್ತಾ ಇದೆ ಆ ಸೀನ್ಸ್ಗಳು. ಅವರೆಲ್ಲ ಮೇಕಿಂಗ್ ವಿಡಿಯೋದಲ್ಲಿ ನೋಡಿದ್ದಾರೆ, ರಜನಿಕಾಂತ್ ಸ್ಟೈಲಲ್ಲೆಲ್ಲ ಈ ಥರ ಹಾಕೊಳ್ಳೋದೆಲ್ಲ ಇದೆ ರಚಿತ್ ಅವರು. ಇಲ್ಲ, ಅವ್ರ ಕ್ಯಾರೆಕ್ಟರ್ ಹಂಗಿತ್ತು, ಒಂದು ಬೋಲ್ಡ್ ಕ್ಯಾರೆಕ್ಟರ್. ಇವ್ರು ಹೇಳಿದ್ರಲ್ಲ ಜಸ್ಟ್ ಹಿಂಗೆ ಕ್ಯಾಮ್ರಾ ತಿರ್ಗಿಸಿದ್ರೆ ಹೆಂಗೆ ಕಾಣಿಸ್ತಾರಂತ, ಅದೇ ರೀತಿ ಅವ್ರ ಕ್ಯಾರೆಕ್ಟರ್ ಹಂಗಿತ್ತು. ಸೊ ಎಣ್ಣೆನೂ ಇತ್ತು ಅವ್ರಿಗೆ, ಸಿಗರೇಟು ಇತ್ತು. ಆಮೇಲೆ ಆ ಜನ್ರೇಷನಲ್ಲಿ ಲವಲ್ಲಿ ಬಿದ್ದರೆ ಏನು ಮಾಡ್ತಾರೆ ಅದು ಇತ್ತು. ಪ್ರೀತಿ ಈಗ ವಿಚಾರಗಳೆಲ್ಲ ಬಂದಾಗ, ಈಗೆಲ್ಲ ಫಾಸ್ಟ್ ಫುಡ್ ಥರ ಆಗ್ಬಿಟ್ಟಿದ್ದಲ್ಲ, ಒಂದು ವಾರಕ್ಕೆ ಮುಗ್ದೋಗೋದು, 3 ತಿಂಗಳು ಮುಗ್ದ ಆ ಥರ. ಈ ಒಂದು ಕಾಲಘಟ್ಟದಲ್ಲಿ ನೋಡ್ಕೋ ಬರ್ತಿದ್ದ ಅಲ್ಲಿಂದ ಸರ್ ಲವ್ ಸ್ಟೋರಿಯಿಂದ ಇಲ್ಲಿ ತನಕ ಬಂದಾಗ ಏಕಲವ್ಯ ತನಕ, ಆ ಪ್ರೀತಿಲಿ ಏನಾದರೂ ಡೆಫಿನೇಷನ್ ಚೇಂಜ್ ಆಗಿದೆಯಾ, ಅಥವಾ ಅದ್ರ ಅರ್ಥ ಮಾಡ್ಕೊಳ್ಳೋ ರೀತಿ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಯಂಗ್ ಮೈಂಡ್ಸಲ್ಲಿ? ಪ್ರೀತಿ ಚೇಂಜ್ ಆಗಲ್ಲ ರೀ. ಪ್ರೀತಿ ಲವ್ ಇಸ್ ಗುಡ್ ಓನ್ಲಿ. ಮನುಷ್ಯರು ಕೆಟ್ಟವರು ಇರ್ತಾರೆ, ಸಿಕ್ಕವರು ಸರಿಯಾಗಿ ಸಿಗದೇ ಇರ್ಬೋದು. ಪ್ರೀತಿ ಯಾವಾಗಲೂ ಶಾಶ್ವತ, ಪ್ಯೂರೇ. ನಾವು ಪ್ರೀತಿಗೆ ನಾವು ಬಯ್ಯಂಗಿಲ್ಲ, ಐ ಲವ್ ಯುಗೆ ಬಯ್ಯಂಗಿಲ್ಲ, ಹೂ ಡಿಡ್ ಯು ಲವ್ಗೆ ಬೈಬೇಕಷ್ಟೇ. ಹೌದಾ? ಪ್ರೀತಿ ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ? ನಾವು ಯಾರಿಗೋಸ್ಕರ ಆದರೂ ಫೀಲ್ ಮಾಡ್ತೀವಿ ಅಂದರೆ ನಮ್ಮ ಮೆಂಟಾಲಿಟಿ ಹೆಂಗಿದೆ ಅದ್ರ ತಕ್ಕನಾಗಿ ನಾವು ಫೀಲ್ ಮಾಡ್ತೀವಿ. ಒಬ್ಬೊಬ್ರು ನಾವು ಹೇಳ್ತೀವಲ್ಲ, ಏ ದುಡ್ಡಿಗೋಸ್ಕರ ಇಷ್ಟಪಟ್ಬಿಟ್ರು, ಏಯ್ ಸಖತ್ತಾಗಿದ್ದಾನೆ ಅದಕ್ಕೆ ಇಷ್ಟಪಟ್ಬಿಟ್ರು, ಏಯ್ ಮನೇಲಿ ನಾಯಿ ಇಷ್ಟ ಆಯ್ತಂತೆ ಅದಕ್ಕೆ ಇಷ್ಟ. 100 ಥಿಂಗ್ಸ್ ಟು ಲವ್ ಸಂಬಡಿ. ಪ್ರೀತಿ ಕೆಟ್ಟದಲ್ಲ. ಒಂದು ಲವ್ ಅನ್ನು ಒಂದು ಮೆಚ್ಯೂರಿಟಿ ಇರಬೇಕು ನನ್ನ ಪ್ರಕಾರ. ನನ್ನ ಪ್ರಕಾರ ಲವ್ ಏನು ಗೊತ್ತಾ, ಒಬ್ರಿಗೊಬ್ರು ಅಟ್ಲೀಸ್ಟ್ ಒಂದು ರಿಸ್ಪೆಕ್ಟ್, ವಿ ಶುಡ್ ರಿಸ್ಪೆಕ್ಟ್ ದ ಅದರ್ ಪರ್ಸನ್. ಅಕಾರ್ಡಿಂಗ್ ಟು ಮೀ, ವೆನ್ ಯು ರಿಸ್ಪೆಕ್ಟ್ ಈಚ್ ಅದರ್ಸ್ ವ್ಯೂಸ್, ನನ್ನ ವ್ಯೂಸ್ ನೀನು ರಿಸ್ಪೆಕ್ಟ್ ಮಾಡಿ, ನಿನ್ನ ವ್ಯೂಸ್ ನಾನು ರಿಸ್ಪೆಕ್ಟ್ ಮಾಡಿದ್ರೆ, ದಟ್ ಇಸ್ ಲವ್. 100% ದಟ್ ಇಸ್ ಲವ್. ಇದೇ ಏಕಲವ್ಯ? ಹಾಂ, ಇದೇ ಏಕಲವ್ಯ. ಅದೆಲ್ಲ ಆದಮೇಲೆ ಟ್ರೈಲರ್ ಲಾಸ್ಟಲ್ಲಿ ಬರುತ್ತೆ, ಸುಚೇಂದ್ರ ಪ್ರಸಾದ್ ಏನೋ ಬೈತಾರಲ್ಲ, ಏನದು ಟ್ರೈಲರ್ ಅಲ್ಲ ಸುಚೇಂದ್ರ ಪ್ರಸಾದ್, ಓ ನೀಚ ಸರ್ ಅವನು ಅಂತ. ನೀಚ ಸರ್ ಅವನು ಹಂಗೆಲ್ಲ ಇದೆಯಾ? ಹಾಕಿ ಸರ್ ಅವನು ಹಂಗೆಲ್ಲ ಕಾಣಿಸ್ಕೋತಾರೆ. ರಾಣ ಅವ್ರ ಮತ್ತೊಂದು ಮುಖ ಇದೆಯಾ? ಎಲ್ಲ ಇವತ್ತೇ ಕೇಳ್ಬಿಡು ನೀವು. ನೋಡ್ರಿ, February 24 ಬರ್ತಾ ಇದೆ ಸಿನಿಮಾ, ನೋಡ್ರಿ ಗೊತ್ತಾಗುತ್ತೆ. ಮತ್ತೆ ಕೊನೆಯದಾಗಿ, ಈಗ ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿಯಿಂದ ಸಿನಿಮಾ ತಯಾರಾಗಿದೆ, ನೋಡಿದ್ರೆ ಹೇಗೆ ಅನಿಸ್ತದೆ ನಿಮಗೆ? ನೀವು ಹೇಳಿದ್ರೆ ತೋರಿಸಿಲ್ಲ ಅಂತ ಸಾಧ್ಯನೇ ಇಲ್ಲ. ನಾನು ನೋಡಿಲ್ದೇ ಇರೋದಕ್ಕೆ. ಏ, ನಾನು ನಿಜವಾಗ್ಲೂ ನೋಡಿಲ್ಲ. ನಿಜ ಹೇಳಲಾ, ನಾನು ಇಡೀ ಟೀಮ್ ಹೋಗಿ ಸಿನಿಮಾ ನೋಡ್ತು, ನಾನು ನೋಡಲಿಲ್ಲ. ಜನರ ಮಧ್ಯೆ ನೋಡ್ಬೇಕಂತ ನಾನು ತ್ರಿವೇಣಿಯಲ್ಲಿ ಮಾರ್ನಿಂಗ್ ಶೋ ನೋಡಬೇಕು ಅನ್ನೋ ಆಸೆ ಇದೆ. ಬಟ್ 23rd CM ಅವರು ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಕೂಡ ಗೊತ್ತು. ಹಿಂಗಾದ್ರೂ ಮಾಡ, ಆ ದಿವಸ ಪ್ರೇಮ್ ಕರೀಲಿಲ್ಲ ಅಂದ್ರೆ ಸಾಕು ಅಂತ ನಾನು ಯೋಚನೆ. ಐ ವಾಂಟ್ ಟು ಸೀ ದ ಲೈವ್ ರಿಯಾಕ್ಷನ್ ಆಫ್ ಆಡಿಯನ್ಸ್. ಅದು ಮಧ್ಯದಲ್ಲಿ ಕೂತ್ಕೊಂಡು ನೋಡೋದಿದೆ ಅಲ್ಲ, ಅನ್ನೋ ಆ ಫೀಲ್ ಸಖತ್ತಾಗಿರುತ್ತೆ ಅನ್ಸುತ್ತೆ ನನಗೆ. ಎಸ್ಪೆಷಲಿ ಆ ಹಾಡುಗಳೆಲ್ಲ ಮೊನ್ನೆ ದಾವಣಗೆರೆಯಲ್ಲಿ ಯಾವುದೋ ಥಿಯೇಟ್ರಲ್ಲಿ ಒಂದು ಹಾಡು ಬಿಡುಗಡೆ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಫಸ್ಟ್ ಟೈಮು ಥಿಯೇಟ್ರ್ ಅಂದರೆ ಆ ಸ್ಕ್ರೀನ್ ಮೇಲೆ ಹಾಡುಗಳು ನೋಡಿದ್ದು. ಅಪ್ಪ ಎಂಥ ಫೀಲ್ ಇದೆ ಗೊತ್ತಾ, ಅದು ಆ 3 ವರ್ಷ ಕಷ್ಟಪಟ್ಟಿರೋದಕ್ಕೂ ಪ್ರತಿಯೊಂದು ವಿಚಾರ ಕೂಡ ಅನಿಸುತ್ತೆ, ಛೇ ಆ ದಿವಸ ಹಿಂಗಾಯ್ತಲ್ಲ, ಛೇ ಆ ದಿವಸ ಹಂಗಾಯ್ತಲ್ಲ, ಕೊನೆಗೂ ಒಂದು ಎಂಡ್ ಪ್ರಾಡಕ್ಟ್ ನೋಡ್ತಾ ಇದ್ದೀವಲ್ಲ ಅನ್ನೋ ಒಂದು ಖುಷಿ ಇದೆ ಅಲ್ಲ, ಅದು ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓಕೆ, ಓದ್ ಕಡೆಯಲ್ಲ ಅಷ್ಟೊಂದು ಜನ, ಶಿವಮೊಗ್ಗ ಆಗಲಿ ಮೈಸೂರು ಆಗಲಿ ಪ್ರೇಮ್ಸ್ ಅನ್ನೋ ಹೆಸರಿಗಿದೆಯಲ್ಲ, ಯಾವುದಕ್ಕೂ ಕಮ್ಮಿ ಆಗಲ್ಲ. ಫಾರ್ಚುನೇಟ್ ಲೋಕೇಶ್, ನಾವು ಅಷ್ಟು ಜನರು ಪ್ರೀತಿ ಪಡೆದಿದ್ದೀವಿ ಅಂದರೆ ನಾವೇನೋ ಒಂದು ಪುಣ್ಯ ಮಾಡಿದ್ದೀವಿ. ಇಲ್ಲ ಅಂದರೆ ಅಷ್ಟು ಜನ ನಮ್ಗೆ ಅಷ್ಟು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಊರಿಗೂ ಹೋದಾಗ ನಮ್ಗೆ ಅಷ್ಟೇ ಪ್ರೀತಿನ ಸ್ವಾಗತ ಮಾಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ನಮ್ಮ ಸಿನಿಮಾ ಕೂಡ ನೋಡ್ತಾರೆ ಅಂತ ಒಂದು ಅನಿಸುತ್ತೆ ನನಗೆ. ಐ ಹೋಪ್ ದಟ್ ಹ್ಯಾಪನ್ಸ್. ಕೊನೆಯದಾಗಿ 24th ಸಿನಿಮಾ ಬರ್ತಾ ಇದೆ, ಪ್ರೊಡಕ್ಷನ್ ಹೌಸಿಂದ ಮೊದಲನ ಮಗು ಮತ್ತು ತಮ್ಮನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಕನ್ನಡ ಜನತೆಗೆ ಒಳ್ಳೆಯ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈಗ ಏಕಲವ್ಯ ಕೂಡ ಬಿಟ್ಟಿರೋ ಕಂಟೆಂಟ್ನೆಲ್ಲ ಇಷ್ಟಪಟ್ಟಿದ್ದಾರೆ. ಕೊನೆಯದಾಗಿ ಜನರ ಹತ್ರ ನೀವೇನಾದ್ರು ಕೇಳ್ಕೊಳ್ಳೋದಂದರೆ, ಯಾಕೆ ನಿಮ್ಮ ಸಿನಿಮಾ ನೋಡಬೇಕು ಅಂತ ಹಲವಾರು ಜನ ನನ್ನ ಯಾವ್ದಾದ್ರೂ ಇಂಟರ್ವ್ಯೂಗೆ ಹೋದಾಗ ಕೇಳ್ತಾರೆ. ಯಾಕೆ ಸಿನಿಮಾ ನೋಡಬೇಕು ಅಂತಲ್ಲ, ನಮಗೊಂದು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ನಮಗೊಂದು ಅವಕಾಶ ಕೊಡಿ, ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮ್ಮಿಂದ. ಏಯ್ ಸಿನಿಮಾ ಸೂಪರ್ ಆಗಿದೆ ಅಂದರೆ ಇನ್ನೊಂದು 10 ಜನ ಬರ್ತಾರೆ ಸಿನಿಮಾ ನೋಡ್ತಾರೆ. ಎಂಜಾಯ್ ಆರ್ ಫಿಲ್ಮ್,
ಎಂಜಾಯ್ ಅ ವೆಲ್ ಮೇಡ್ ಫಿಲ್ಮ್ ಆ್ಯಂಡ್ ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್. ಸೊ ಏಕಲವ್ಯ ಬರ್ತಾ ಇದೆ ಫೆಬ್ರವರಿ 24ಕ್ಕೆ. ಒಳ್ಳೆಯ ಒಂದು ಲವ್ ಸ್ಟೋರಿ ಥ್ರಿಲ್ಲರ್ ಸ್ಟೋರಿ ಮಾಡಿದ್ದೀವಿ. 100% ನಿಮಗೆಲ್ಲ ಯಾವ ರೀತಿಯೂ ಬೇಸರ ಆಗಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೂ ಪರವಾಗಿಲ್ಲ, ನನಗೆ ನಂಬಿಕೆ ಇದೆ 100% ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ಸೊ ಬನ್ನಿ ನೋಡಿ ಚಿತ್ರಮಂದಿರಗಳಲ್ಲಿ ಫೆಬ್ರವರಿ 24th. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸಿನಿಮಾಗಳು ಸರ್ ಸಿನಿಮಾಗಳು ಎಲ್ಲ ಸೂಪರ್ ಆಟ ಇದ್ದ ಸಾಲಿನಲ್ಲಿ ಈ ಸಿನಿಮಾನು ಸೇರಲಿ. ನೀವು ಒಂದು ಮಾತಾಡಿದ್ರೆ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಸಾಕಷ್ಟು ಸಿನಿಮಾಗಳು ಬರಲಿ, ಅದೇ ಥರ ರಾಣ ಅವರು ದೊಡ್ಡ ಸ್ಟಾರ್ ಆಗಿ ನಿಲ್ಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಇವತ್ತಿನ ಸ್ಪೆಷಲ್. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್.